ಹಾಯ್ ಫ್ರೆಂಡ್ಸ್, ಇವತ್ತಿನ ಕರ್ನಾಟಕ ಮಾರುಕಟ್ಟೆಯ ಅತಿ ರೇಟು ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ? ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹತ್ತಿ ಬೆಲೆಗಳ ವಿವರಣೆ: ದಿನಾಂಕ 30 ನವಂಬರ್ 2024, ವಿಜಯಪುರ ಮಾರುಕಟ್ಟೆಯಲ್ಲಿ ಬನ್ನಿ ವೆರೈಟಿ ಹತ್ತಿ 8602 ಹತ್ತಿ ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ ಕ್ವಿಂಟಲ್ಗೆ 5000 ರಿಂದ ಹೆಚ್ಚಿನ ಬೆಲೆ 7339, ಮಧ್ಯಸ್ಥ ಬೆಲೆ 7080. ಸವಣೂರು ಮಾರುಕಟ್ಟೆಯಲ್ಲಿ ಬಿಟಿ ಹತ್ತಿ ಕ್ವಿಂಟಲ್ಗೆ ಕಡಿಮೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ 6490. ಅರಸೀಕೆರೆ ಮಾರುಕಟ್ಟೆಯಲ್ಲಿ DCH ಹತ್ತಿ ವೆರೈಟಿ 91 ಚೀಲ ಟೆಂಡರ್ ಆಗಿದೆ. ಕಡಿಮೆ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ 7000. ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ DCH ಹತ್ತಿ 716 ಹತ್ತಿ ಚೀಲ ಟೆಂಡರ್ ಆಗಿದೆ. ಕ್ವಿಂಟಲ್ಗೆ ಕಡಿಮೆ ಬೆಲೆ 2656, ಹೆಚ್ಚಿನ ಬೆಲೆ 11400, ಮಧ್ಯಸ್ಥ ಬೆಲೆ 6843. ಗುಂಡ್ಲುಪೇಟೆ ಮಾರುಕಟ್ಟೆಯಲ್ಲಿ DCH ಹತ್ತಿ 594 ಚೀಲ ಟೆಂಡರ್ ಆಗಿದೆ. ಎಲ್ಲ ಬೆಲೆ 8000 ರೂಪಾಯಿ ರೇಟ್ ನಡೆದಿದೆ. ರಾಯಚೂರು ಮಾರುಕಟ್ಟೆಯಲ್ಲಿ ಇಂದು ಹೈಬ್ರಿಡ್ 44 ಹತ್ತಿ 29329 ಹತ್ತಿ ಚೀಲ ಟೆಂಡರ್ ಆಗಿದೆ. ಕ್ವಿಂಟಲ್ಗೆ ಕಡಿಮೆ ಬೆಲೆ 5816, ಹೆಚ್ಚಿನ ಬೆಲೆ 7600, ಮಧ್ಯಸ್ಥ ಬೆಲೆ 6867. ಬಯಲು ಹೊಂಗಲ ಮಾರುಕಟ್ಟೆಯಲ್ಲಿ NH 44 ಹತ್ತಿ ವೆರೈಟಿ 363 ಚೀಲ ಟೆಂಡರ್ ಆಗಿದೆ. ಕ್ವಿಂಟಲ್ಗೆ ಕಡಿಮೆ ಬೆಲೆ 6540, ಹೆಚ್ಚಿನ ಬೆಲೆ 7000, ಮಧ್ಯಸ್ಥ ಬೆಲೆ 6713. ಕುಷ್ಟಗಿ ಮಾರುಕಟ್ಟೆಯಲ್ಲಿ ಇಂದು ಇತರೆ ವೆರೈಟಿ ಹತ್ತಿ 225 ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ, ಹೆಚ್ಚಿನ ಬೆಲೆ, ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ 6500 ರೇಟು ನಡೆದಿದೆ. ಮಧುಗಿರಿ ಮಾರುಕಟ್ಟೆಯಲ್ಲಿ ಇಂದು ಇತರೆ ವೆರೈಟಿ ಹತ್ತಿ 810 ಹತ್ತಿ ಚೀಲಗಳು ಟೆಂಡರ್ ಆಗಿದೆ. ಕ್ವಿಂಟಲ್ಗೆ ಕಡಿಮೆ ಬೆಲೆ 11000 ರಿಂದ ಹೆಚ್ಚಿನ ಬೆಲೆ 14000 ರೂಪಾಯಿ ರೇಟ್ ನಡೆದಿದೆ. ಮಧ್ಯಸ್ಥ ಬೆಲೆ 13358. ಮಾನ್ವಿ ಮಾರುಕಟ್ಟೆಯಲ್ಲಿ ಇಂದು ಸುಯಾದರ್ ಹತ್ತು ವೆರೈಟಿ 362 ಚೀಲ ಟೆಂಡರ್ ಆಗಿದೆ. ಎಲ್ಲ ಬೆಲೆ ಬಂದು 6700 ರೂಪಾಯಿ ರೇಟು ನಡೆದಿದೆ. ಇಂದು ಕರ್ನಾಟಕ ಮಾರುಕಟ್ಟೆಯ ಹತ್ತಿ ಅತ್ಯಧಿಕವಾಗಿ ಹೆಚ್ಚಿನ ಬೆಲೆ ಮಧುಗಿರಿ ಮಾರುಕಟ್ಟೆಯಲ್ಲಿ 14000 ರೂಪಾಯಿ ರೇಟ್ ನಡೆದಿದೆ. ನಂತರ ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ 11400 ರೂಪಾಯಿ. ಗುಂಡ್ಲುಪೇಟೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ 8000. ಇನ್ನು ಉಳಿದ ಮಾರುಕಟ್ಟೆಗಳಲ್ಲಿ ಮುಖ್ಯವಾಗಿ ರಾಯಚೂರು ಮಾರುಕಟ್ಟೆಯಲ್ಲಿ 7600 ರೂಪಾಯಿ ರೇಟ್ ನಡೆದಿದೆ. ವಿಜಯಪುರ ಮಾರುಕಟ್ಟೆಯಲ್ಲಿ 7339 ರೇಟು ಇದೆ. ಸರಾಸರಿಯಾಗಿ ಹತ್ತಿ ರೇಟು ಮಧ್ಯಸ್ಥ ಬೆಲೆ 7000 ರೂಪಾಯಿ ರೇಟ್ ಅನ್ನೋದು ನಡೀತಾ ಇದೆ. ಇದಿಷ್ಟು ಇವತ್ತಿನ ಕರ್ನಾಟಕ ಮಾರುಕಟ್ಟೆಯ ಹತ್ತಿ ಬೆಲೆಗಳ ವಿವರಣೆ. ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಅನ್ನೋದು ಆಗುತ್ತವೆ. ವಿಡಿಯೋವನ್ನು ಲೈಕ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವರೆಲ್ಲರಿಗೂ ಈ ವಿಡಿಯೋ ರಿಕಮೆಂಡೇಷನ್ ಆಗುತ್ತದೆ. ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.